ಇಂದಿನ ಪೀಳಿಗೆಯ ಬೆಳಿತಿರೋ ಹುಡುಗ ಹುಡುಗಿಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇಂದಿನ ಬಹಳ ಜನಪ್ರಿಯ ಮಾಧ್ಯಮ ಅಂದ್ರೆ ಸಿನಿಮಾ. ನಟ ನಟಿಯರು ಹೇಳಿದ್ದನ್ನೆಲ್ಲ ಅನುಸರಿಸ್ತಾರೆ. ಬೆಳ್ಳಿತೆರೆನೂ ಹಾಗೆ. ಅದರಲ್ಲೂ ಲವ್ ಮಾಡಿ ಅದಕ್ಕಾಗಿ ಕೊಲೆನೂ ಮಾಡಿ ಅಂತೆಲ್ಲ ತೋರಿಸ್ತಾರೆ. ಅದನ್ನ ಯುವಜನತೆ ನೋಡ್ತಿದೆ. ಹಾಗೆ ತೋರಿಸ್ತಿದಾರ? ನೀವು ನೋಡಿಲ್ಲ, ಹಾಗೆ ತೋರಿಸಿದಾರ? ಮೆಜಾರಿಟಿ. ಎಲ್ಲೋ ಒಂದು ಒಳ್ಳೆ ಸಿನಿಮಾ ಬರುತ್ತೆ, ನೂರರಲ್ಲಿ ಒಂದು ಬರುತ್ತೆ. ಆದ್ರೆ ಇಂದಿನ ಪೀಳಿಗೆಗೆ ಪ್ರೀತಿ ಮಾಡಿ ಮದುವೆ ಆಗಿ ಅದಕ್ಕಾಗಿ ಏನಾರೂ ಮಾಡಿ ಅಂತಾರೆ. ಎಷ್ಟರ ಮಟ್ಟಿಗೆ ಲವ್ ಮ್ಯಾರೇಜ್ ಆಗುತ್ತೋ ಅಷ್ಟೇ ಡೈವೋರ್ಸ್ ಆಗ್ತಿದೆ. ಅರೇಂಜ್ಡಲ್ಲಿ ಕಮ್ಮಿ. ಇದೇನಕ್ಕೆ ಕಲಿಗಾಲದಿಂದ? ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನು? ಅದು ಯಾವುದರಿಂದ ಅಂತ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಅನೇಕ ಕಾರಣಗಳಿವೆ. ಮುಂಚೆ ಎಲ್ಲ ಸಂಸಾರ ಹೇಗಿದ್ರು ಹುಡುಗಿರು ಅಲ್ಲೇ ಇರ್ತಿದ್ರು. ಈಗ ಸರಿಯಾಗ್ತಿಲ್ಲ ಅಂದ್ರೆ ಬಿಟ್ಟು ಹೋಗ್ತಿದ್ದಾರೆ. ಯಾಕಂದ್ರೆ ಹಣದ ಸ್ವಾತಂತ್ರ್ಯ ಇದೆ. ಸಮಾಜದಲ್ಲಿ ಮುಂಚಿನ ಥರ ಹೊರಗೆ ಬಂದರೆ ಹೀಗಳೀತಿಲ್ಲ. ಸ್ವಾತಂತ್ರ್ಯ ಇರೋದ್ರಿಂದ ಮಾಡ್ತಿದ್ದಾರೆ. ಆದರೆ ಅದೇ ಸರಿಯಾ? ಕುಟುಂಬ ಒಡೆದು ಹಾಕಬಹುದಾ? ಖಂಡಿತ ಸರಿಯಲ್ಲ. ಯಾಕಂದರೆ ಈಗ ದೊಡ್ಡವರಾದಾಗ ಏನೆಲ್ಲ ವಿಚಾರಗಳು ಬರುತ್ತೆ. ನಾವು 2-3 ವರ್ಷದ ಮಗುವಾಗಿದ್ದಾಗ ಕುಟುಂಬದ ಕಟ್ಟುಪಾಡು ನಮಗೆ ಬಹಳ ಅಗತ್ಯವಾಗಿತ್ತು ಅಲ್ವಾ? ಆಗ ತುಂಬ ಅಗತ್ಯ. ದೊಡ್ಡವರಾದಾಗ ಏನೆಲ್ಲ ಐಡಿಯಾ ಬರುತ್ತೆ? ಅದು ಹೇಗಂದರೆ, ನಾವು ಹುಟ್ಟಿದಂದಿನಿಂದ 18ರವರೆಗೂ ಕುಟುಂಬ ಬಹಳ ಮುಖ್ಯ. 18ರಿಂದ 40ರವರೆಗೆ ಕುಟುಂಬವೇ ಅಗತ್ಯ ಇಲ್ಲ ಅಂದುಕೊತಾರೆ. ಯಾಕಂದರೆ ರಕ್ತದಲ್ಲಿ ಹಾಗೆ ಓಡ್ತಿದೆ, ಹಾರ್ಮೋನ್ ಹಾಗೆ ಓಡ್ತಿದೆ. ಕುಟುಂಬ ಅಗತ್ಯ ಇಲ್ಲ, ಹೇಗಾದರೂ ಇರಬಹುದು ಅಂದ್ಕೋತಾರೆ. 40-45 ಆಯ್ತಂದ್ರೆ ಮತ್ತೆ ಕುಟುಂಬದ ಅಗತ್ಯ ಬೀಳುತ್ತೆ. ಅಂದರೆ ಅಗತ್ಯ ಇದೆ, ನಡುವಿನಲ್ಲಿ ಮಾತ್ರ ಹೇಗೆ ಹೇಗೋ ಆಡುತ್ತೆ. ಆಗ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಸರಿಯಾಗುತ್ತೆ. ಆ ಸಮಯದಲ್ಲಿ ಸರಿಯಾದ ದಿಕ್ಕು, ಸರಿಯಾದ ಪರಿಸರ ಇರಬೇಕು. ಈಗ ಲವ್ ಮ್ಯಾರೇಜ್ನಿಂದ ಡೈವೋರ್ಸ್ ಆಗ್ತಿದೆ ಅಂತೇನಿಲ್ಲ. ನಾವು ನಮ್ಮ ಬದುಕಲ್ಲಿ ಏನು ಮಾಡಬಹುದು ಅಂತ ನಿರ್ಧರಿಸ್ತೀವೋ ಅದನ್ನು ನಾವು 100 ಸಲ ಯೋಚಿಸಿ ಮಾಡಬಹುದು. ಆದರೆ ಒಮ್ಮೆ ನಿರ್ಧರಿಸಿದ ಮೇಲೆ ಅದರ ಜೊತೆ ಪೂರ್ತಿ ತನ್ಮಯರಾಗಿ ತೊಡಗು ದೃಢತೆ ಇಲ್ಲದಿದ್ದರೆ, ತೊಡಗುವಿಕೆ ಇಲ್ಲದಿದ್ದರೆ ಎಲ್ಲೇ ಹೋದರೂ ನಮಗೆ ಸರಿಯಾಗಲ್ಲ. ಯಾವುದರ ಜೊತೆ ತೊಡಗುವಿಕೆ ಇದೆಯೋ ಅದು ಚಂದವಾಗೇ ಇರುತ್ತೆ. ಯಾವುದರ ಜೊತೆ ತೊಡಗುವಿಕೆ ಇರಲ್ವೋ ಅದು ನಮಗೆ ಅಸಹ್ಯವಾಗೇ ಇರುತ್ತೆ. ಅದೆಷ್ಟೇ ಚೆನ್ನಾಗಿದ್ರೂ ಸರಿ, ನಮಗೆ ತೊಡಗುವಿಕೆ ಇಲ್ಲದಿದ್ದರೆ ಅದೇನು ಅಂತಲೇ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಯುವ ಪೀಳಿಗೆ ಮುಖ್ಯವಾಗಿ ಬದುಕಿನ ಮುಖ್ಯ ಹೆಜ್ಜೆ ತಗೋಬೇಕಾದ್ರೆ ಬೇಕಿದ್ರೆ 100 ಸಲ ಯೋಚಿಸಲಿ. ಆದರೆ ಒಂದು ಹೆಜ್ಜೆ ತಗೊಂಡ ಮೇಲೆ ಅದರ ಜೊತೆ ಪೂರ್ತಿ ತೊಡಗಬೇಕು. ದೃಢವಾಗಿ ಅದರೊಂದಿಗೆ ಇರೋ ಮನಸ್ಥಿತಿ ತಂದುಕೊಂಡ್ರೆ ಅವರ ಬದುಕು ಚೆನ್ನಾಗಿರುತ್ತೆ, ಸಮಾಜವೂ ಚೆನ್ನಾಗಿರುತ್ತೆ, ದೇಶ ಮತ್ತು ಜಗತ್ತು ಚೆನ್ನಾಗಿರುತ್ತೆ. ಈಗ 3 ದಿನಕ್ಕೊಮ್ಮೆ ಮನಸ್ಸು ಬದಲಿಸೋ ಮನಸ್ಥಿತಿಯನ್ನು ತಂದುಕೊಂಡ್ರೆ ಅವರಿಗೂ ಸುಖ ಇರಲ್ಲ, ಸಮಾಜದ ಅಡಿಪಾಯವೂ ಒಡೆಯುತ್ತೆ, ಇದರಿಂದ ಸಮಸ್ಯೆ ಬರುತ್ತೆ ಅಷ್ಟೇ. ಯಾರಿಗೂ ಇದರಿಂದ ಸಂತೋಷ ಇರಲ್ಲ. ಮಗು ಹೆರದವಳಿಗೆ ಸೆಕ್ಯುರಿಟಿನೂ ಇಲ್ಲ, ಗಂಡ ಹೆಂಡತಿನೂ ದೂರವಾಗ್ತಾರೆ.